ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ನೀವೇನಾದರೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಯಾಕಂದರೆ ಕರ್ನಾಟಕ ರಾಜ್ಯ ಸರ್ಕಾರ ನೀಡಿರುವಂಥ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬಹುದು ವಿಜಯವಾಣಿ ಪೇಪರ್ ನಲ್ಲಿ ಇವಾಗ ತಾನೇ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಏನಪ್ಪ ಗುಡ್ ನ್ಯೂಸ್ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಸ್ವಲ್ಪ ದಿನಗಳ ಹಿಂದೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ವಿವಿಧ ಯೋಜನೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಆಹ್ವಾನಿಸಲಾಗಿತ್ತು ಅಂದ್ರೆ ಎಲ್ಲಾ ಒಂದು ಯೋಜನೆಗಳಿಗೆ ಸುಧಾ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದು ಇತ್ತು ಇದು ನಿಮಗೆ ಗೊತ್ತಿರುವಂತಹ ವಿಚಾರ ಆದರೆ ಸುವಿಧಾ ಆಫೀಸಿಯಲ್ ವೆಬ್ಸೈಟನ್ನು ಬಂದ್ ಮಾಡಿ ಈಗ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ತಿಳಿಸಿದೆ ಅಂದರೆ ಈಗ ನಿಮಗೆ ಮತ್ತೆ ಈ ಒಂದು ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂದರೆ ನಿಮಗೆ ಗೊತ್ತಿರಬಹುದು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿವಿಧ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಕಳೆದ ಮೂವತ್ತೊಂದನೇ ತಾರೀಕಿಗೆ ಅಂದರೆ ಮೂವತ್ತೊಂದು ಎಂಟನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಲಾಸ್ಟ್ ಆಗಿತ್ತು ಈಗ ಅದನ್ನು ಎಕ್ಸ್ಟೆಂಡೆಡ್ ಮಾಡಲಾಗಿದೆ ಅಂದರೆ ನಿಮಗೆ ಈ ತಿಂಗಳ ಹದಿನೈದನೇ ತಾರೀಕಿಗೆವರೆಗೂ ಮತ್ತೆ ದಿನಾಂಕವನ್ನ ವಿಸ್ತರಣೆ ಮಾಡಲಾಗಿದೆ ಅಂದರೆ ಮತ್ತೆ ಕಾಲಾವಕಾಶವನ್ನ ಕೊಡಲಾಗಿದೆ ಅಂದರೆ ಸುವಿಧಾ ಆಫೀಸಲ್ ವೆಬ್ಸೈಟ್ ಬಂದ್ ಆಗಿದೆ ಬಹಳಷ್ಟು ಮಂದಿ ಅರ್ಜಿ ಸಲ್ಲಿಸೋದು ಪೆಂಡಿಂಗ್ ಇದೆ ಬಹಳಷ್ಟು ಮಂದಿ ಅರ್ಜಿಯನ್ನ ಸಲ್ಲಿಸಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಈಗ ನಿಮಗೆ ಇದೇ ತಿಂಗಳ ಹದಿನೈದನೇ ತಾರೀಕು ಮತ್ತೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂದ್ರೆ ಯಾವ್ಯಾವ ಯೋಜನೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಸ್ವಯಂ ಉದ್ಯೋಗ ಯೋಜನೆಗಳು ಅಂದ್ರೆ ತಮ್ಮದೇ ಆದಂತಹ ಒಂದು ಸ್ವಂತ ವ್ಯಾಪಾರ ಬಿಸ್ನೆಸ್ ಅನ್ನ ಮಾಡಿಕೊಳ್ಳೋದಕ್ಕೆ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತಿಲ್ಲ ಮತ್ತೆ ಎರಡನೇದು ಭೂ ಒಡೆತನ ಯೋಜನೆ ಅಂದ್ರೆ ಭೂಮಿ ಇಲ್ಲದವರಿಗೆ ಕೃಷಿ ಮಾಡೋಕ್ಕೆ ಭೂಮಿ ಇಲ್ಲದವರಿಗೆ ಭೂಮಿಯನ್ನ ಇಲ್ಲಿ ಕೊಡಲಾಗುತ್ತೆ ಅಂದ್ರೆ ಫ್ರೀ ಆಗಿ ಕೊಡಲಾಗುತ್ತೆ ನಿಮಗೆ ಸರ್ಕಾರ ಕಡೆಯಿಂದ ಫಂಡ್ ಬರುತ್ತೆ ಆ ಸಹ ಫಂಡ್ಗಳ ಮುಖಾಂತರ ನೀವು ಭೂಮಿಯನ್ನ ಪಡಿಬಹುದು ಇನ್ನು ಮೈಕ್ರೋ ಕ್ರೆಡಿಟ್ ಯೋಜನೆ ಅದ್ರ ಜೊತೆಗೆ ಮೈಕ್ರೋ ಕ್ರೆಡಿಟ್ ಅಂತಂದ್ರೆ ಸ್ವ ಏನು ಸ್ವಸಹಾಯ ಮಹಿಳಾ ಸ್ವಸಹಾಯ ಸಂಘಗಳು ಸಂಘಗಳೇನಿರ್ತವೆ ಅವುಗಳಿಗೆ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಇನ್ನು ಬಹಳ ಮುಖ್ಯವಾದಂತೂ ಗಂಗಾ ಕಲ್ಯಾಣ ಯೋಜನೆ ನಿಮಗೆ ಗೊತ್ತಿರಬಹುದು ರೈತರ ಹೊಲ ಗದ್ದೆಗಳಲ್ಲಿ ಫ್ರೀಯಾಗಿ ಬೋರ್ವೆಲ್ಗಳನ್ನು ಹಾಕಿಸಿ ಉಚಿತವಾಗಿ ಪಂಪ್ಸೆಟ್ಗಳನ್ನು ಅಳವಡಿಕೆ ಮಾಡಿಕೊಡಲಾಗುತ್ತೆ ಆ ಒಂದು ಯೋಜನೆ ಕೌಶಲ್ಯಾಭಿವೃದ್ಧಿ ಉಚಿತವಾಗಿ ಟ್ರೈನಿಂಗ್ ಅನ್ನ ಕೊಟ್ಟು ನಿಮಗೆ ವಿವಿಧ ಕೆಲಸಗಳ ಬಗ್ಗೆ ಟ್ರೈನಿಂಗ್ ಕೊಟ್ಟು ಸಾಲ ಸೌಲಭ್ಯ ಕೊಡ್ತಾರೆ ಮತ್ತೆ ಇನ್ನು ಮನೆ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಕೂಡ ಸಾಲ ಸಬ್ಸಿಡಿ ಸಿಗುತ್ತೆ ಈ ಒಂದು ಎಲ್ಲ ಯೋಜನೆಗಳಿಗೆ ನೀವು ಇದೇ ತಿಂಗಳ ಹದಿನೈದನೇ ತಾರೀಕು ಒಳಗಡೆಗಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತೊಂದು ಬಾರಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಹಾಗಾದ್ರೆ ನೀವು ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಅಂದ್ರೆ ನೋಡ್ತಿರ್ಬಹುದು ಈಗ ಸುವಿಧಾ ಅಫೀಸಿಯಲ್ ವೆಬ್ಸೈಟ್ ನಲ್ಲಿ ಇದು ಆಪ್ಷನ್ ಇಲ್ಲ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ತಿಳಿಸಲಾಗಿದೆ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಂತಂದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬಹುದು ಕೆಲವೊಂದು ಕಂಡೀಷನ್ಗಳನ್ನ ಹಾಕಲಾಗಿದೆ ಅಂದ್ರೆ ಈ ಒಂದು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಎಲ್ಲರೂ ಅರ್ಜಿ ಸಲ್ಲಿಸೋಕೆ ಬರೋದಿಲ್ಲ ಗ್ರಾಮವನ್ನು ಫ್ರಾಂಚಸಿಯನ್ನು ಪಡೆದವರು ಬೆಂಗಳೂರು ಒಂದು ಫ್ರಾಂಚಸಿಯನ್ನು ಪಡೆದವರು ಮತ್ತು ಒಂದು ಫ್ರಾಂಚೈಸಿಯನ್ನು ಪಡೆದವರು ಈ ಒಂದು ಅಥಾರಿಟಿಯನ್ನು ಪಡೆದಂಥವ್ರು ಏನಿರ್ತಾರೆ ಅವರುಗಳು ಮಾತ್ರ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಇಲ್ಲಿ ಈಗ ಸ ಯಾರು ಬೇಕಾದರೂ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಈ ಸ್ಕೀಮ್ಗಳಿಗೆ ಅರ್ಜಿಯನ್ನು ಸಲ್ಲಿಸೋಕ್ಕಾಗೋದಿಲ್ಲ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ನೋಡ್ತಿರ್ಬೋದು ಗ್ರಾಮ ಒನ್ ಮತ್ತು ಬೆಂಗಳೂರು ಒನ್ ಏನು ಕೇಂದ್ರಗಳು ಇರುತ್ತೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ರೀತಿಯಾದಂಥ ಒಂದು ಕಂಡೀಷನನ್ನು ನಿಮಗೆ ಕೊಡಲಾಗಿದೆ ಅಂದ್ರೆ ಈ ಸ್ಕೀಮ್ ಗಳ ಬೆನಿಫಿಟ್ ಅನ್ನ ನೀವು ಪಡಿಬೇಕಪ್ಪ ಅಂತಂದ್ರೆ ಇದೇ ತಿಂಗಳ ಹದಿನೈದನೇ ತಾರೀಕು ಒಳಗಡೆಗಾಗಿ ನೀವು ಅರ್ಜಿಯನ್ನ ಸಲ್ಸ್ಬಹುದು ಅಂದ್ರೆ ಇದರಲ್ಲಿ ನಿಮಗೆ ನೋಡ್ತಿರ್ಬೋದು ನಿಮಗೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರು ಅಂತಂದ್ರೆ ಇಲ್ಲಿ ಯಾವ್ಯಾವ ಅಭಿವೃದ್ಧಿ ನಿಗಮದವರು ಅರ್ಜಿಯನ್ನ ಸಲ್ಲಿಸಬಹುದಪ್ಪ ಅಂದ್ರೆ ಇಲ್ಲಿ ನಿಮಗೆ ಬಹಳಷ್ಟು ಕ್ಲಿಯರ್ ಆದಂತಹ ಮಾಹಿತಿಯನ್ನು ಕೊಡಲಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದವರು ಅರ್ಜಿ ಸಲ್ಲಿಸಬಹುದು ಪರಿಷ್ಠ ಜಾತಿಯವರು ಅರ್ಜಿಯನ್ನು ಸಲ್ಲಿಸಬಹುದು ಕರ್ನಾಟಕ ಮಹರ್ಷಿ ವಾಲ್ಮೀಕಿಯವರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಅಲೆಮಾರಿ ಜನಾಂಗದವರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಬಾಬು ಜಗನ್ಜೀವನ್ ರಾಮ್ ಆ ಒಂದು ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತವರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಆದಿಜಾಂಬವ ಅಭಿವೃದ್ಧಿ ನಿಗಮದವರು ತಾಂಡಾ ಅಭಿವೃದ್ಧಿ ನಿಗಮದವರು ಭೋವಿ ಅಭಿವೃದ್ಧಿ ನಿಗಮದವರು ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದವರು ಇವರು ಎಲ್ಲರೂ ಈ ಒಂದು ಸ್ಕೀಮ್ಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಅರ್ಜಿಯನ್ನ ನೀವು ಕರ್ನಾಟಕ ಒನ್ ಬೆಂಗಳೂರು ಒನ್ ಮತ್ತು ಗ್ರಾಮ ಒನ್ ಈ ಒಂದು ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಸ್ವತಃ ನೀವೇ ವೆಬ್ಸೈಟ್ನಲ್ಲಿ ಸಲ್ಲಿಸೋಕೆ ಬರೋದಿಲ್ಲ ನಿಮಗೆ ಅದ್ರ ಜೊತೆಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ಟೋಲ್ ಫ್ರೀ ನಂಬರ್ ಅನ್ನ ಕೊಡಲಾಗಿದೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಈ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನ ನೀವು ತಿಳ್ಕೊಬಹುದು ಫ್ರೆಂಡ್ಸ್ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೇ ಎಲ್ರಿಗೂ ಕೂಡಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ